many people they do not understand Kannada, but still I speak in Kannada. If anybody wants to translate my speech into Hindi or English, they are welcome. He is welcome. She is welcome. ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮ್ಮ ಶೈಲಿಯನ್ನ ಯಾವತ್ತಿಗೂ ಬಿಡೋದಿಲ್ಲ. ಅದರಲ್ಲೂ ಕೂಡ ಕನ್ನಡದ ವಿಚಾರ ಬಂದಾಗ ಅವರು ರಾಜಿ ಆಗೋದು ಕಡಿಮೆ. ಇತ್ತೀಚೆಗೆ ರಾಷ್ಟ್ರೀಯ ಯುವ ಕಾಂಗ್ರೆಸ್ನ ಅಧಿವೇಶನ ನಡೆದಿದ್ದಾಗ ಸಿದ್ದರಾಮಯ್ಯನವರನ್ನ ಇಂಗ್ಲಿಷ್ನಲ್ಲಿ ಮಾತನಾಡಿ ಅಂತ ಕೇಳಿಕೊಂಡಾಗ, ಇದು ಕರ್ನಾಟಕದಲ್ಲಿ ನಡೀತಾ ಇರೋ ಕಾರ್ಯಕ್ರಮ, ಇಲ್ಲಿ ಕನ್ನಡದವರೇ ಹೆಚ್ಚಿದ್ದಾರೆ, ಹಾಗಾಗಿ ಬೇರೆ ಬೇರೆ ರಾಜ್ಯಗಳಿಂದ ಡೆಲಿಗೇಟ್ಸ್ ಬಂದಿದ್ರೂ ಕೂಡ ನಾನು ಕನ್ನಡದಲ್ಲೇ ಮಾತಾಡ್ತೀನಿ, ಅದನ್ನು ಯಾರಾದರೂ ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಿ ಅಂತ ಹೇಳಿ ಕನ್ನಡದಲ್ಲೇ ಮಾತಾಡಿದರು ಸಿದ್ದರಾಮಯ್ಯ. ಹಲವು ಸಂದರ್ಭಗಳಲ್ಲಿ ಹಿಂದಿನ ಮುಖ್ಯಮಂತ್ರಿಗಳು ಮಾತನಾಡ್ತಿರುವಾಗ ಬಸವರಾಜ ಬೊಮ್ಮಾಯಿಯವರಾಗಲಿ ಬೇರೆಯವರಾಗಲಿ ಇಂಗ್ಲೀಷ್ನಲ್ಲೇ ಮಾತಾಡ್ತಿದ್ರು ಬಹುತೇಕ, ಅದನ್ನು ಎಲ್ಲರೂ ಕೂಡ ಗಮನಿಸಿದರು. ಆದರೆ ಸಿದ್ದರಾಮಯ್ಯ ಮಾತ್ರ ಇಲ್ಲಿನ ನಾಡಿನ ನಾಡು ನುಡಿಯ ವಿಚಾರದಲ್ಲಿ ಕನ್ನಡನೇ ಮಾತಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಮಹಾರಾಷ್ಟ್ರಕ್ಕೆ ಹೋಗಿದ್ದಾಗ ಕೂಡ ಕಾಂಗ್ರೆಸ್ನ ಅಧಿವೇಶನದಲ್ಲಿ, ಇತ್ತೀಚೆಗೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆದ್ದಿರೋದ್ರಿಂದ ಮಹಾರಾಷ್ಟ್ರಕ್ಕೂ ಕೂಡ ಅವ್ರನ್ನ ಕರ್ಕೊಂಡೋಗಿ ಅತಿಥಿ ಮಾಡಿದ್ರು ಗಡಿ ಭಾಗದಲ್ಲಿ ಒಂದು ಕಾರ್ಯಕ್ರಮಕ್ಕೆ ಮಹಾರಾಷ್ಟ್ರ ಕಾಂಗ್ರೆಸ್ನಿಂದ. ಅಲ್ಲಿ ಕೂಡ ಕನ್ನಡದಲ್ಲೇ ಮಾತಾಡಿದರು ಅವರು, ಅದನ್ನು ಮರಾಠಿಗೆ ಟ್ರಾನ್ಸ್ಲೇಟ್ ಮಾಡಲಾಯಿತು. ಸೊ ಈ ಕಾರ್ಯಕ್ರಮದುದ್ದಕ್ಕೂ ಕನ್ನಡದಲ್ಲೇ ಮಾತಾಡಿದರು, ಹಾಗೆ ಅವ್ರನ್ನ ಆ ಭಾಷಣವನ್ನು ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಲಾಯಿತು. ಕೊನೆಯಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದಾಗ, ಅಂದರೆ ಭಾಷಣದ ಆರಂಭದಲ್ಲಿ ಡಿ ಕೆ ಶಿವಕುಮಾರ್ ಅವರ ಹೆಸರು ಬಂದಾಗ ಎಲ್ಲರೂ ಜೋರಾಗಿ ಚಪ್ಪಾಳೆ ಹೊಡೆದಾಗ ಸಿದ್ದರಾಮಯ್ಯನವರ ಮುಖಭಾವ ಚೂರು ಬದಲಾಯಿತು. ಒಟ್ಟಾರೆ ಕನ್ನಡದ ಬಗ್ಗೆ ಸಿದ್ದರಾಮಯ್ಯ ಅವರಿಗಿರುವಂಥ ಅಭಿಮಾನ ಬದ್ಧತೆಯನ್ನು ಮೆಚ್ಚಲೇಬೇಕು. And the function is taking place in Karnataka. Therefore, though more than 3,000 delegates have come here from various states of the country, many people they do not understand Kannada, but still I speak in Kannada. If anybody wants to translate my speech into Hindi or English, they are welcome. He is welcome. She is welcome. Translate Martira? Martira. Okay. ರಾಜ್ಯದ ಉಪಮುಖ್ಯಮಂತ್ರಿಗಳು, ಕೆಪಿಸಿಸಿ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರೇ,